ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬರಗಿ ಅವರ ನಿರ್ದೇಶನದಂತೆ ವಿವಿಧ ಪೊಲೀಸ್ ಠಾಣೆಯ ಪೊಲೀಸರು ವಿಶೇಷ ಕಾರ್ಯಾಚರಣೆ ಕೈಗೊಂಡು ಬರೋಬ್ಬರಿ 147 ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 72 ಮಂದಿ ಆರೋಪಿಗಳನ್ನು ಬಂಧಿಸಿ ನಗದು ಸೇರಿದಂತೆ 3.16 ಕೋಟಿ ರೂಪಾಯಿ ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ। ಆರೋಪಿಗಳಿಂದ 2745 ಗ್ರಾಂ ಚಿನ್ನದ ಆಭರಣಗಳು 4859 ಗ್ರಾಂ ಬೆಳ್ಳಿ ಸಾಮಾನುಗಳು 32.38 ಲಕ್ಷ ನಗದು 86 ದ್ವಿಚಕ್ರ ವಾಹನಗಳು 3 ತ್ರಿಚಕ್ರ ವಾಹನಗಳು 6 4 ಚಕ್ರದ ವಾಹನಗಳು ಹಾಗೂ ಎಲೆಕ್ಟ್ರಿಕ್ ವಸ್ತುಗಳಾದ ಲ್ಯಾಪ್ಟಾಪ್ ಟ್ಯಾಬ್ಗಳು ಎಲ್ಇಡಿ ಟಿವಿ ಹಾಗೂ 46 ಕೆಜಿ 150 ಗ್ರಾಂ ಗಾಂಜಾ 62.6 ಗ್ರಾಂ ಎಂಡಿಎಂಎ ಮಾದಕ ವಸ್ತು 26 ಗ್ರಾಂ ಬ್ರೌನ್ ಶುಗರ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ। ಕಲಾಸಿಪಾಳ್ಯ ಚಂದ್ರ ಲೇಔಟ್ ಬ್ಯಾರ್ಡರಹಳ್ಳಿ ಮಾಗಡಿ ರಸ್ತೆ ಕೆಪಿ ಅಗ್ರಹಾರ ಬಸವೇಶ್ವರ ನಗರ ಕಾಮಾಕ್ಷಿಪಾಳ್ಯ ಗೋವಿಂದರಾಜನಗರ ಅನ್ನಪೂರ್ಣೇಶ್ವರಿ ನಗರ ಬ್ಯಾಟರಾಯನಪುರ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ 19 ಮಂದಿಯನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ। ಆರೋಪಿಗಳಿಂದ 2120 ಗ್ರಾಂ ಚಿನ್ನದ ಆಭರಣಗಳು 4594 ಗ್ರಾಂ ಬೆಳ್ಳಿ ಸಾಮಾನುಗಳು 53 ಹಿತ್ತಾಳೆ ದೀಪಗಳು ಮತ್ತು ತಟ್ಟೆಗಳು ಮೊಬೈಲ್ ಫೋನ್ಗಳು ಹಾಗೂ 9.40 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ। ಆರೋಪಿಗಳ ಬಂಧನದಿಂದ ಗಲಾಸಿಪಾಳ್ಯ ಠಾಣೆಯ 1 ಕನ್ನಗಳವು 2 ಮನೆಗಳವು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ 3 ಅನ್ನಪೂರ್ಣೇಶ್ವರಿ ನಗರ 2 ಬ್ಯಾಡರಹಳ್ಳಿ 3 ಗೋವಿಂದರಾಜನಗರ 4 ಕೆಪಿ ಅಗ್ರಹಾರ 1 ಕಾಮಾಕ್ಷಿಪಾಳ್ಯ 5 ಮಾಗಡಿ ರಸ್ತೆ 5 ಬಸವೇಶ್ವರ ನಗರ 1 ಹಾಗೂ ಬ್ಯಾಟರಾಯನಪುರ 1 ಪ್ರಕರಣಗಳು ಪತ್ತೆಯಾದಂತಾಗಿದೆ। ಬಸವೇಶ್ವರ ನಗರ ಹಾಗೂ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಸೇವಕರಿಂದ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯೊಬ್ಬನನ್ನು ಬಂಧಿಸಿ ವಿವಿಧ ಕಂಪನಿಯ ಲ್ಯಾಪ್ಟಾಪ್ಗಳು ಆಪಲ್ ಐಪ್ಯಾಡ್ ಸ್ಯಾಮ್ಸಂಗ್ ಟ್ಯಾಬ್ ಎಲ್ಇಡಿ ಟಿವಿ ಲ್ಯಾಪ್ಟಾಪ್ನ ಬಿಡಿ ಭಾಗಗಳು ಹಾಗೂ ಹಣವನ್ನು ವಶಪಡಿಸಿಕೊಂಡಿದ್ದಾರೆ। ಉಪ್ಪಾರಪೇಟೆ ಕಾಟನ್ಪೇಟೆ ಕಲಾಸಿಪಾಳ್ಯ ಸಿಟಿ ಮಾರ್ಕೆಟ್ ಜ್ಞಾನಭಾರತಿ ಜೆಜೆ ನಗರ ಅನ್ನಪೂರ್ಣೇಶ್ವರಿ ನಗರ ಕೆಂಗೇರಿ ಚಂದ್ರ ಲೇಔಟ್ ಆರ್ಆರ್ ನಗರ ವಿಜಯನಗರ ಕೆಪಿ ಅಗ್ರಹಾರ ಕಾವಾಕ್ಷಿಪಾಳ್ಯ ಮತ್ತು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ವಾಹನ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ 19 ಮಂದಿಯನ್ನು ಬಂಧಿಸಿ 86 ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ। ಉಪ್ಪಾರಪೇಟೆ ಸಿಟಿ ಮಾರ್ಕೆಟ್ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 9 ಮಂದಿಯನ್ನು ಬಂಧಿಸಿ 148 ಗ್ರಾಂ ತೂಕದ ಚಿನ್ನದ ಆಭರಣಗಳು ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಹಾಗೂ 1 ಲಕ್ಷ ಹಣ ವಶಪಡಿಸಿಕೊಂಡಿದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯ 4 ಕಳವು ಪ್ರಕರಣ ಹಾಗೂ ಕಾಮಾಕ್ಷಿಪಾಳ್ಯ ಠಾಣಾ ಲ್ಯಾಪ್ಟಾಪ್ ಕಳವು ಪ್ರಕರಣ ಮತ್ತು ಸಾಮಾನ್ಯ ಕಳವು ಪ್ರಕರಣಗಳು ಪತ್ತೆಯಾಗಿರುತ್ತೆ। ಸರ್ಕಾರಿ ಕೆಲಸ ಕೊಡಿಸೋದಾಗಿ ಆಮಿಷವೊಡ್ಡಿ ವಂಚನೆ ಮಾಡಿದ ಆರೋಪಿಯನ್ನು ವಿಜಯನಗರ ಠಾಣಾ ಪೊಲೀಸರು ಬಂಧಿಸಿ 9.40 ಲಕ್ಷ ನಗದು 1 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ। ಉಡುಗುಡಿಕೆ ವೇಷಧರಿಸಿ ಬಂದು ಮೋಸದಿಂದ ಚಿನ್ನದ ಒಡವೆಗಳನ್ನು ಕಳುವು ಮಾಡಿಕೊಂಡು ಹೋಗಿದ್ದ ಆರೋಪಿಯನ್ನು ಜ್ಞಾನಭಾರತಿ ಠಾಣಾ ಪೊಲೀಸರು ಬಂಧಿಸಿ 50 ಗ್ರಾಂ ತೂಕದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ। ಬ್ಯಾಟರಾಯನಪುರ ಠಾಣಾ ಪೊಲೀಸರು ಪ್ರಕರಣವೊಂದರಲ್ಲಿ ಆರೋಪಿಯನ್ನು ಬಂಧಿಸಿ 259 ಗ್ರಾಂ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ। ಬ್ಯಾಟರಾಯನಪುರ ಠಾಣೆಗಳಲ್ಲಿ ದಾಖಲಾಗಿದ್ದ ಅಪಹರಣ ಪ್ರಕರಣದಲ್ಲಿ ಇಬ್ಬರನ್ನು ಬಂಧಿಸಿ 12.50 ಲಕ್ಷ ನಗದನ್ನು ವಶಪಡಿಸಿಕೊಂಡಿದ್ದಾರೆ। ಈ ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದ್ದಾರೆ। ಇವತ್ತು ನಾವಿಲ್ಲಿ ಪಶ್ಚಿಮ ವಿಭಾಗದ ಪೊಲೀಸರಿಂದ ಕಳೆದ ಒಂದೂವರೆ ತಿಂಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸುಮಾರು 147 ಕೇಸಸ್ 147 ಕೇಸಸ್ಸಲ್ಲಿ 72 ಆರೋಪಿತರನ್ನು ದಸ್ತಗಿರಿ ಮಾಡಿ 3 ಕೋಟಿಗಿಂತ ಮೇಲ್ಪಟ್ಟು ಬೆಲೆ ಬಾಳುವಂತಹ ಪ್ರಾಪರ್ಟೀಸನ್ನು ಸೀಸ್ ಮಾಡಿದ್ದಾರೆ। ನಾನು ಬೆಂಗಳೂರು ಪಶ್ಚಿಮ ವಿಭಾಗದ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ। ಈ ಅಡಿಯಲ್ಲಿ 2.75 ಕೆಜಿ ಬಂಗಾರ, ಸುಮಾರು 5 ಕೆಜಿ ಬೆಳ್ಳಿ, 86 ಟೂ ವೀಲರ್ಸು 3 ತ್ರೀ ವೀಲರ್ಸ್, 6 ಫೋರ್ ವೀಲರ್ ವೆಹಿಕಲ್ ಕಾರ್ಗಳು ಅಥವಾ ಇದು ಬೇರೆವು, ಮತ್ತು 26 ಲ್ಯಾಪ್ಟಾಪ್ಗಳು, ಮತ್ತು 40 ಕೆಜಿಗಿಂತ ಜಾಸ್ತಿ ಗಾಂಜಾ ಮತ್ತು ಕೆಲವೊಂದು MDMA ಇದನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ। ಇದರಿಂದ
ಸುಮಾರು ಠಾಣೆಗಳಲ್ಲಿ ಪ್ರಕರಣಗಳನ್ನು ಇವರು ಪತ್ತೆ ಹಚ್ಚಿದ್ದಾರೆ. ಇನ್ನು 28 ವಾಹನಗಳ ವಾರಸುದಾರರು, ಸೊ ಅವನ್ನ ಪತ್ತೆ ಹಚ್ಚಬೇಕಾಗಿದೆ. ಯಾಕಂದರೆ ಅವು ನಮ್ಮ ಪೊಲೀಸ್ ಡೇಟಾಬೇಸಲ್ಲಿ ಕರ್ನಾಟಕದಲ್ಲಂತೂ ನಮ್ಗೆ ಇನ್ನೂವರೆಗೆ ಸಿಗಲಿಲ್ಲ. ಈ 78 ಗಾಡಿಗಳನ್ನು ಎಲ್ಲಿಂದ ಕಳ್ಳತನ ಮಾಡಿದ್ದಾರೆ, ಯಾರಿಂದ ವಾರಿಸಿದ್ದಾರೆ ಯಾರು ಅಂತ. ಸೊ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ವಿಜ್ಞಪ್ತಿ ಮಾಡೋದು, ಈ 28 ಗಾಡಿಗಳ ಮಾಹಿತಿಯನ್ನು ನಮ್ಮ ಪೊಲೀಸರು ಬಿಡುಗಡೆ ಮಾಡ್ತಾರೆ. ಮತ್ತು ವಾರಸುದಾರರು ಪೊಲೀಸನ್ನು ಸಂಪರ್ಕಿಸಿದ್ದಲ್ಲಿ ಈ ವಾಹನಗಳನ್ನು ವಾಪಸ್ಸು ಕೊಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸೊ ಐ ಕಾಂಪ್ಲಿಮೆಂಟ್ ಆಲ್ ದ ಆಫೀಸರ್ಸ್ ಆ್ಯಂಡ್ ಅಡಿಷನಲ್ CP ವೆಸ್ಟ್ ಆ್ಯಂಡ್ DCP ವೆಸ್ಟ್ ಆ್ಯಂಡ್ ದೇರ್ ಟೀಮ್ ಮೆಂಬರ್ಸ್ ಫಾರ್ ದ ಎಕ್ಸಲೆಂಟ್ ವರ್ಕ್. ಥ್ಯಾಂಕ್ ಯು. ಕಾರನ್ನು ಕೀನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಕ್ರೈಮ್ ನಂಬರ್ 226/2022 ಕಂಪ್ಲೇಂಟ್ ಕಡೆಯಿಂದ ವರದರಾಜ್ ಅವರು ಬಂದಿದ್ದಾರೆ. ಅವರಿಗೆ ಎರಡು ಚಿನ್ನದ ಚೈನು, ಎರಡು ಚಿನ್ನದ ಉಂಗುರ, ಒಟ್ಟು 50 ಗ್ರಾಂ ವರ್ತ್ 2 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅವರಿಗೆ ರಿಟರ್ನ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಶಂಕರಯ್ಯ ಸರ್, ಒನ್ ಮೋರ್ ಇದೆ ಸರ್, ಒನ್ ಮೋರ್ ಸರ್. ಕ್ರೈಮ್ ನಂಬರ್ 282/22 ಕಾಮಾಕ್ಷಿಪಾಳ್ಯ PS ಶಾಂತಮ್ಮ ಅನ್ನೋರು ಬರಬೇಕು. ಸರ್ ಥ್ಯಾಂಕ್ ಯು.